ನಾನು ಹೋಗಿ ರೈತರನ್ನ ಹೋಗಿ ಬೇಳಿ ಅಂತಂದ ಏನು ಮಂತ್ರಿ ಹೇಳಿದ್ರು ಮಾಡ್ಬಿಡಕ್ಕ ಇಂತ ದೌಲತ್ ಆಫೀಸರ್ನ ಯಾವತ್ತೂ ಕೂಡ ಬಿಡಿಯಲ್ಲಿ ಇಡಕ ಆಗೋದಿಲ್ಲ ಬಿಡಿಯಲ್ಲಿ ಇರತಕ್ಕಂತ ಸಿಎ ಜಾಗನ ಆಕ್ಷನ್ ಮಾಡಿ ಇವರೇ ಬೇಕ ಬಿಡಿ ನಡೆಸಕ್ಕೆ ಯಾರಾದರೂ ಒಬ್ಬ ಕ್ಲರ್ಕ್ ಕುಂಸ್ಕೊಂಡ್ರನ್ನು ಬಿಡಿ ಕಮಿಷನ್ ಜಾಗದಲ್ಲಿ ಮಾಡ್ತಾರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸಾರ್ವಜನಿಕರ ಜೊತೆಯಲ್ಲಿ ಹೋಗತಕ್ಕಂತ ಕಮಿಷನರ್ ಆಗಬೇಕು ಎಸಿ ರೂಮ್ ನಲ್ಲಿ ಕೂತ್ಕೊಂಡು ಕೋಟು ಸೂಟು ಟೈ ಹಾಕೊಂಡು ಯಾರು ರೈತರು ಬರದೆ ಕೂತ್ಕೊಳ್ಳತಕ್ಕಂತ ಜಾಗ ಅಲ್ಲ ಅದು ಸಾವಿರಾರು ಜನ ರೈತರು ಬರ್ತಾರೆ ಸಾವಿರಾರು ಜನ ರೈತರಿಗೆ ಅನ್ಯಾಯ ಆಗ್ತಾ ಇರ್ತದೆ ಕೆಂಪೇಗೌಡ ಬಡಾವಣೆ ನಿಂತಿದೆ ಅರ್ಕಾವತಿ ಬಡಾವಣೆ ನಿಂತಿದೆ ಎಲ್ಲ ಬಡಾವಣೆಗಳನ್ನು ಓಡಾಡಿ ರೈತರಿಗೆ ಆ ಲೇಔಟ್ ಗೆ ಹೋಗಬೇಕು ಸಾರ್ವಜನಿಕ ರೈತರ ಜೊತೆಯಲ್ಲಿ ಕೂತ್ಕೊಬೇಕು ಮಾತನಾಡಬೇಕು ಇವರು ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ರೈತರೆಲ್ಲ ಬರಲಿ ಅದು ಬರಲಿ ಇದು ಬರಲಿ ಅಂತಕಂತ ಆಗೋದಿಲ್ಲ ಬಿಡಿಎ ಇರತಕ್ಕಂತ ಸಿಎ ಜಾಗನ ಆಕ್ಷನ್ ಮಾಡಿ ಇವರೇ ಬೇಕ ಬಿಡಿಎ ನಡೆಸಕ್ಕೆ ಯಾರಾದರೂ ಒಬ್ಬ ಕ್ಲರ್ಕ್ ಕುಂಸ್ಕೊಂಡ್ರನ್ನು ಬಿಡಿಎ ಕಮಿಷನ್ ಜಾಗದಲ್ಲಿ ಮಾಡ್ತಾರೆ ಅದರಿಂದ ಯಾರಾದರೂ ಫ್ಲೆಕ್ಸಿಬಲ್ ಇರತಕ್ಕಂತವರು ಆಗಬೇಕು ಹಿಂದೆ ಜಯರಾಮ್ ಜೈಕರ್ ಇದ್ದರು ಹೋಗದ ಹೋಗ್ತಾ ಇದ್ದರು ಲೇಔಟ್ ಮಾಡ್ತಾ ಇದ್ದರು ಪ್ರಾಬ್ಲಮ್ಸ್ ಏನಿತ್ತು ರೈತರನ್ನ ಕೂಗೋದು ರೈತರನ್ನ ಸರಿಪಡಿಸತಕ್ಕಂತದ್ದು ರೈತರಿಗೆ ತೊಂದರೆ ಏನಿತ್ತು ಅದನ್ನ ಮಾಡತಕ್ಕಂತದ್ದು ಮಾಡಬೇಕು ನಾವು ಇದುವರೆಗೂ ಮಾತಾಡಿರಲಿಲ್ಲ ಕೆಂಪೇಗೌಡ ಬಡಾವಣೆ ನನ್ನ ಕ್ಷೇತ್ರನೇ ಬರ್ತದೆ ಎಷ್ಟು ವರ್ಷ ಆಯ್ತು ಬಡಾವಣೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಪ್ರತಿ ದಿವಸ ನಾನು ಮಂತ್ರಿ ಇದ್ದೀನಿ ನಾನು ಶಾಸಕ ಇದ್ದೀನಿ ಪ್ರತಿ ದಿವಸ ರೈತರು ನನ್ನ ಮನೆಗೆ ಕೇಳ್ತಿದ್ದಾರೆ ಅದನ್ನ ಈ ಕಮಿಷನರ್ ಹೇಳಿದ್ರೆ ಅಟ್ ಲೀಸ್ಟ್ ಈ ಕಮಿಷನರ್ ಗೆ ಸೌಜನ್ಯ ಇರಬೇಕು ರೈತರು ಜಮೀನ್ ಕಳ್ಕೊಂಡಿದ್ದಾರೆ ಈಗ ಒಂದು ರಿಂಗ್ ರೋಡ್ ಮಾಡಿದೀವಿ ಮೈಸೂರು ರೋಡ್ ಇಂದ ಮಾಗಡಿ ರೋಡ್ 10.5 ಕಿಲೋಮೀಟರ್ 450 ಎಕರೆ ಹೋಗಿದೆ ಅವರಿಗೆ 50% ಡೆವಲಪ್ಡ್ ಸೈಟ್ ಕೊಡಬೇಕು ಈಗ ಆಲ್ರೆಡಿ 9 ಕಿಲೋಮೀಟರ್ ರೋಡ್ ಮಾಡಿಬಿಟ್ಟಿದ್ದಾರೆ ಅವರಿಗೆ ಆಲ್ಟರ್ನೇಟ್ ಸೈಟ್ ಕೊಡಲಿಲ್ಲ ಪೂರ್ತಿ 100ಕ್ಕೆ 100 ನನ್ನ ಕ್ಷೇತ್ರದಲ್ಲೇ ಬರ್ತದೆ ನಾನು ಹೋಗಿ ರೈತರನ್ನ ಹೋಗಿ ಬೇಳಿ ಅಂತಂದ ಏನು ಮಂತ್ರಿ ಹೇಳಿದ್ರು ಮಾಡ್ಬಿಡಕ್ಕ ಇಂತ ದೌಲತ್ ಆಫೀಸರ್ನ ಯಾವತ್ತೂ ಕೂಡ ಬಿಡಿಯಲ್ಲಿ ಇಡಕ ಆಗೋದಿಲ್ಲ ಬದಲಾವಣೆ ಮಾಡ್ತಾರೆ ಬಿಡ್ತಾರೆ ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟ ವಿಚಾರ ನಾನು ಹೇಳ್ತಕ್ಕಂಥದ್ದು ಯಾರೇ ಅಲ್ಲಿ ಬಂದ್ರೂ ರೈತರ ಜೊತೆಯಲ್ಲಿ ಹೊಂದಾಣಿಕೆ ಇರತಕ್ಕಂಥದ್ದು ರೈತರಿಗೆ ಅನುಕೂಲ ಇರತಕ್ಕಂಥದ್ದು ಸಾರ್ವಜನಿಕರಿಗೆ ಬಿಡಿಎ ವ್ಯವಹಾರ ಯಾರು ಇರ್ತಾರೆ ಅವರಿಗೆ ಸ್ಪಂದಿಸತಕ್ಕಂಥ ಅಧಿಕಾರಿಗಳು ಅಲ್ಲಿ ಆಗಬೇಕೇ ವಿನ ಬೇರೆ ನೆಗೆಟಿವ್ ಯೋಚನೆ ಮಾಡ್ತಕ್ಕಂಥವರು ಅಲ್ಲಿ ಹೋದ್ರೆ ಯಾವ ಕೆಲಸನೂ ಆಗೋದಿಲ್ಲ ಮೋಸ್ಟ್ಲಿ ಇವತ್ತು ಪ್ರೆಸ್ ಮಾಡ್ತಿರ್ತಕ್ಕಂಥದ್ದು ಪೇಪರ್ ಕಟ್ಟಿಂಗ್ಸ್ನ ನೋಡಿದೆ ವಿಶ್ವನಾಥರವರಿಗೆ ವಿಶ್ವನಾಥರವರಿಗೆ ಉಸಿರು ಕಟ್ಟೋ ವಾತಾವರಣ ಇದೆ ಅಂತಕ್ಕಂಥದ್ದು ಮಾಹಿತಿ ಆಯಿತು ಇನ್ನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿಲ್ಲ ನಾವು ಯಾಕೆಂದರೆ ಬಜೆಟ್ ಇದರಲ್ಲಿ ಬ್ಯುಸಿ ಇದ್ದಾರೆ ಇದಾದಮೇಲೆ ನಾನೇ ವಿಶ್ವನಾಥರು ಫೋನ್ ಮಾಡಿದರು ಭವಾನಿ ಸೊಸೈಟಿದು ಬಿ ಡಿ ಎ ಬೋರ್ಡ್ ಮೀಟಿಂಗು ಓನ್ಲಿ ರೆಕಮೆಂಡಿಂಗ್ ಅಥಾರಿಟಿ ಬಿ ಡಿ ಎ ಬೋರ್ಡು ಯಾವುದು ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ ಬೋರ್ಡಲ್ಲಿಟ್ಟು ಅದನ್ನು ಸರ್ಕಾರಕ್ಕೆ ಕಳಿಸಿರ್ತೇವೆ ಸರ್ಕಾರ ಡಿಸಿಷನ್ ತೆಗೆದುಕೊಳ್ತದೆ ಸರ್ಕಾರ ಡಿಸಿಷನ್ ತೆಗೆದುಕೊಂಡದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಬೋರ್ಡು ಸಪೋಸ್ ಏನಾದರೂ ಅದು ಇಲ್ಲಿಗಲ್ ಇದ್ದರೆ ಅದನ್ನು ರದ್ದುಪಡಿಸಿ ಅಂತಕ್ಕಂಥದ್ದು ಹೇಳಿದ್ದೇನೆ ಇಲ್ಲ ಇನ್ನೂ ಏನಾದರೂ ಹೆಚ್ಚಿಗೆ ತನಿಖೆ ಮಾಡಬೇಕು ಅಂದರೆ ಬೇರೆದಕ್ಕೆ ಎಸ್ ಐ ಟಿ ತನಿಖೆ ಏನು ಮಾಡಿದ್ದೀರಿ ಅದೇ ಥರ ಅದಕ್ಕೂ ತನಿಖೆ ಮಾಡಿ ಅಂತೇಳಿ ವಿಶ್ವನಾಥ್ ಅವರಿಗೆ ಹೇಳಿದ್ದೇನೆ ನಾನು ನಿಮ್ಮ ಟೈಮಲ್ಲಿ ಇಲ್ಲಿಗಲ್ ಅಂತ ನಮ್ಮ ಟೈಮ್ ಈಗ ಇಲ್ಲಿಗಲ್ ಇಲ್ಲ ಅದು ಹೈಕೋರ್ಟಿಂದ ಆದೇಶ ಆಗಿದೆ ಅವ್ರದ್ದು ಜಮೀನು ಏನಿತ್ತು ಅದನ್ನು ಅಕ್ವಿಷನ್ ಮಾಡಿಕೊಂಡಿದ್ದಾರೆ ಆಲ್ಟರ್ನೇಟ್ ಕೊಡಿ ಅಂತೇಳಿ ಅದನ್ನು ಕೇಳಿದರು ಹೈಕೋರ್ಟಿಂದ ಬಂದದ್ದನ್ನು ನಮಗೆ ಬಂದಿತ್ತು ನಮ್ಮ ಇದನ್ನು ಇಟ್ಟು ಸರ್ಕಾರ ಕಳಿಸಿದ್ದು ನಾವು ಸರ್ಕಾರ ಗೈಡೆನ್ಸ್ ಮಾಡ್ತದೆ ಏನು ಮಾಡಬೇಕು ಏನೆತ್ತ ಅಂತೇಳಿ ಆ ಗೈಡೆನ್ಸ್ ಪ್ರಕಾರ ಅದನ್ನು ಮಾಡಿರ್ತೀವಿ ಸಪೋಸ್ ಇಲ್ಲಿಗಲ್ ಇದ್ದರೆ ಅದನ್ನ ರದ್ದುಪಡಿಸಿ ಅಂತಕ್ಕಂಥದ್ದು ಬಿ ಡಿ ಎ ಚೇರ್ಮನ್ಗೆ ಹೇಳಿದ್ದೀನಿ ನೀವು ಎನ್ಕ್ವೈರಿ ಮಾಡಬೇಕಾದ್ರೆ ಎಸ್ ಐ ಟಿ ರಜೆಯನ್ನೋ ಬೇರೆ ಏನಾದರೂ ಮಾಡಿದ್ದೇನು ತೊಂದರೆ ಇಲ್ಲ ಅಂತ ಹೇಳಿ ಆ ಪ್ರಾಜೆಕ್ಟಲ್ಲಿ ಕಮಿಷನರ್ ಮತ್ತು ಚೇರ್ಮನ್ ನಡುವೆ ಒಂದು ಆರ್ ನಡೀತಿದೆ ಸರ್ ಅವರು ಯಾವುದು ಭವಾನಿ ಪ್ರಾಜೆಕ್ಟು ಅಧ್ಯಕ್ಷರು ಬೇಡ ಅಂತೇಳಿ ಕಮಿಷನರ್ ಇಲ್ಲ ಕೋರ್ಟ್ ಡೈರೆಕ್ಟ್ ಇಲ್ಲ ಅಂತ ಹೇಳಿ ಇದಾಗ್ತಿದೆ ಅವರು ಶೀತಲೇನು ಇಲ್ಲ ಏನಿಲ್ಲ.